ವಿದೇಶಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಭಾರತ ಮೂಲದ ಪ್ರವಾಸಿ ಬಸ್ ನಿನ್ನೆ ನೇಪಾಳದ ತನ್ಹುನ್ ಜಿಲ್ಲೆಯ ಐನಾ ಪಹಾರದ ಹೆದ್ದಾರಿಯಲ್ಲಿ ಬಸ್ ನದಿಗೆ ಉರುಳಿತು. ಚಾಲಕನ ನಿಯಂತ್ರಣ ತಪ್ಪಿ 150 ಅಡಿ ಆಳದ ಮಾರ್ಸ್ ಯಾಗಂಡಿ ನದಿಗೆ ಉರುಳಿತು. ಒಟ್ಟು 27 ಮಂದಿ ಮೃತಪಟ್ಟಿದ್ದಾರೆ. ಬಸ್ನಲ್ಲಿದ್ದ ಉಳಿದವರು ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಸ್ನಲ್ಲಿದ್ದವರು ಪೋಖಾರಾ ಪಟ್ಟಣದ ರೆಸಾರ್ಟ್ನಿಂದ ರಾಜಧಾನಿ ಕಠ್ಮಂಡುವಿಗೆ ತೆರಳುತ್ತಾ ಇದ್ರು. ಬಸ್ನಲ್ಲಿ ಚಾಲಕ ಸಹಚಾಲಕ ಸೇರಿ 42 ಜನರಿದ್ರು. ಈ ಬಸ್ ಪತ್ತರ ಪ್ರದೇಶದಲ್ಲಿ ನೋಂದಣಿಯಾಗಿದೆ. भएको छ भारतीय प्लेट नम्बर रहेको 53FG 7623 नम्बरको बस तनहुँ जिल्लाको. ಬಾಂಗ್ಲಾದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗಿ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ. ಈಗ ಇದರ ಜೊತೆಗೆ ಭೀಕರ ಪ್ರವಾಹಕ್ಕೆ ಬಾಂಗ್ಲಾದೇಶ ತತ್ತರಿಸಿ ಹೋಗಿದೆ. ಢಾಕಾ ಚಿಂಟಾಂಗ್ ಸೇರಿ ಹಲವೆಡೆ ಭೀಕರ ಮಳೆಗೆ ಪ್ರವಾಹ ಸೃಷ್ಟಿಯಾಗಿದೆ. ರಸ್ತೆಗಳೆಲ್ಲ ಕೆರೆಯಂತಾಗಿದ್ದು ನದಿಗಳು ಉಕ್ಕಿ ಹರಿತಾ ಇರುವಂತಹ ರಭಸಕ್ಕೆ ವ್ಯಕ್ತಿಯೊಬ್ಬ ಕೊಚ್ಚಿಕೊಂಡು ಹೋಗಿದ್ದಾನೆ. ಇತ್ತ 10 ಹೆಚ್ಚು ಹಸುಗಳು ಕೂಡ ನೀರಿನಲ್ಲಿ ಕೊಚ್ಚಿ ಹೋಗಿವೆ. ಅಫ್ಘಾನಿಸ್ತಾನದಲ್ಲಿ ಹೊಸ ನೈತಿಕ ಕಾನೂನು ಜಾರಿಯಾಗಿದ್ದು ಇದನ್ನ ಮೀರಿದರೆ ದಂಡ, ಜೈಲು ಸೇರಿದಂತೆ ಆಸ್ತಿ ಮುಟ್ಟುಗೋಲು ಶಿಕ್ಷೆ ಬೀಳಲಿದೆ. ಹೊಸ ಕಾನೂನಿನ ಪ್ರಕಾರ ಮಹಿಳೆಯರು ತಮ್ಮ ಮುಖವನ್ನ ಮುಚ್ಚಿಕೊಳ್ಬೇಕು. ಪುರುಷರು ಗಡ್ಡವನ್ನ ಬೆಳೆಸೋದನ್ನ ಕಡ್ಡಾಯಗೊಳಿಸಲಾಗಿದೆ. ತಾಲಿಬಾನ್ನ ಸರ್ವೋಚ್ಚ ನ್ಯಾಯಕನ 2022 ಆದೇಶದ ಆಧಾರದ ಮೇಲೆ ಈ ನಿಯಮಗಳನ್ನ ಈಗ ಕಾನೂನಾಗಿ ಪ್ರಕಟಿಸಲಾಗಿದೆ. ತಾಲಿಬಾನಿಗಳ ಈ ಕಟ್ಟರ್ ಕಾನೂನಿನ ವಿರುದ್ಧ ಅಂತಾರಾಷ್ಟ್ರೀಯ ಸಮುದಾಯಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿವೆ. ಬಾಂಗ್ಲಾದೇಶದ ಸರ್ಕಾರಿ ಉದ್ಯೋಗಗಳಲ್ಲಿನ ಮೀಸಲಾತಿಯನ್ನು ವಿರೋಧಿಸಿ ಆರಂಭವಾದ ಪ್ರತಿಭಟನೆ ಹಿಂಸಾ ರೂಪಕ್ಕೆ ತಿರುಗಿದ ಬಳಿಕ ಪ್ರಧಾನಿ ಸ್ಥಾನಕ್ಕೆ ಶೇಖ್ ಹಸೀನಾ ರಾಜೀನಾಮೆ ನೀಡಿ ದೇಶದಿಂದ ಪಲಾಯನ ಮಾಡಿದ್ರು. ಭಾರತದಲ್ಲಿ ಸುಮಾರು 3 ವಾರಗಳಿಂದ ಆಶ್ರಯ ಪಡೆದುಕೊಂಡಿದ್ದಾರೆ. ಶೇಖ್ ಹಸೀನಾ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ರದ್ದುಗೊಳಿಸಲಾಗಿದೆ. ವಿಶ್ವದ 2ನೇ ಅತಿದೊಡ್ಡ ವಜ್ರ ಬೋಟ್ಸ್ವಾನಾ ವಜ್ರದ ಗಣಿಯಲ್ಲಿ ಪತ್ತೆಯಾಗಿದೆ. ಅದು ಬರೋಬ್ಬರಿ 2492 ಕ್ಯಾರೆಟ್ ತೂಕ ಹೊಂದಿದೆ ಅಂತ ತಜ್ಞರು ಹೇಳಿರುವಂಥದ್ದು. ಇದರ ಮಾರುಕಟ್ಟೆ ಬೆಲೆ ಸುಮಾರು $160 ಮಿಲಿಯನ್ ಎನ್ನಲಾಗಿದೆ. ವಿಶ್ವದ ಅತಿ ಹೆಚ್ಚು ವಜ್ರಗಳನ್ನು ಉತ್ಪಾದಿಸುವ ದೇಶಗಳಲ್ಲಿ ಬೋಟ್ಸ್ವಾನಾ ಕೂಡ ಒಂದಾಗಿದ್ದು ವಿಶ್ವದ ವಜ್ರ ಉತ್ಪಾದನೆಯ 20% ಬೋಟ್ಸ್ವಾನಾ ಹೊಂದಿದ್ದು ವಜ್ರ ಗಣಿಗಾರಿಕೆ ಅದರ ಮುಖ್ಯ ಆದಾಯ ಮೂಲವಾಗಿದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.